ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಶ್ರೀಧರ್? ಸುನಿಲ್, ಏನು ಖಂಡಿತ ಸುನಿಲ್, ಏನಂತಂದ್ರೆ ಏನು ಒಂದು ನ್ಯೂಸ್ ಒನ್ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸರ್ವೇ ಸಾಮಾನ್ಯ ಸಣ್ಣದಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ಕರ್ನಾಟಕದ ಜನತೆ ನೋಡ್ಲೇಬೇಕಾದ ಸ್ಟೋರಿ ಇದು ಅಂತ ಹೇಳ್ಬೋದು. ಏನು ಒಂದು ಕಾಮಗಾರಿ ಆಗಬೇಕಾದ್ರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಆ ಕಾಮಗಾರಿಯಲ್ಲಿ ಸರಿಯಾಗಿ ಕೆಲಸವನ್ನ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಇಲ್ಲಿ ನಾವು ಸದ್ಯದಲ್ಲಿ ಏನು ಒಂದು ಕೆಲವೇ ತಿಂಗಳಷ್ಟೇ ಹಿಂದೆ ಏನು ಅಂತಂದ್ರೆ ನೀತಿ ಸಂಹಿತೆ ಜಾರಿಯಾಗುವ ಮುನ್ನವೇ ನಾವು ಕಳಪೆ ಕಾಮಗಾರಿಯನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಸುದ್ದಿ ಕೂಡ ಮಾಡಿದ್ವಿ. ಆ ಕಳಪೆ ಕಾಮಗಾರಿ ಯಾಕಾಗ್ತಿದೆ ಅಂದ್ರೆ ಇವತ್ತು ಏನೋ ಒಂದು ಬಿಜೆಪಿ ಸರ್ಕಾರಕ್ಕೆ ಒಂದು 40% ಸರ್ಕಾರ ಅಂತ ಹೇಳಿ ಈಗಾಗಲೇ ಕೂಡ ಒಂದು ಬಾರ್ಕೋಡ್ ಕೂಡ ವೈರಲ್ ಆಗಿರ್ತವೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಕಾಗವಾಡ ಶಾಸಕರ ಒಂದು ಶ್ರೀಮಂತ್ ಪಾಟೀಲ್ ಶಾಸಕರ ಆಪ್ತರು ಏನಿದ್ದಾರೆ ಅವರು ಏನು ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ ಕುಳಿತುಕೊಂಡು ಒಂದು ಏನು ಪರ್ಸೆಂಟೇಜ್ ಮಾತಾಡುವಾಗ ಒಂದು ಸದ್ಯ ವಿಡಿಯೋ ವೈರಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಲಕ್ಷ ಲಕ್ಷ ದುಡ್ಡುವನ್ನ ಒಂದು ಪರ್ಸೆಂಟೇಜ್ ರೀತಿಯಾಗಿ ಪಡೆದಿರುವ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ವೈರಲ್ ಆಗಿರುವಂತದ್ದು. ಮತ್ತೆ ಜೊತೆಗೆ ಒಂದು ಶಾಸಕರು ಏನಿದ್ದಾರೆ ಶ್ರೀಮಂತ್ ಪಾಟೀಲ್ ಅವರು, ಅವರ ಆಪ್ತ ಏನು ಒಂದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿರ್ತಾನೆ, ಒಂದು ಅಥಣಿಯಲ್ಲಿ ಅವನು ವಾಸ ಮಾಡಿರ್ತಾನೆ. ಮತ್ತೆ ಜೊತೆಗೆ ಇವರು ಪಿ ಅಂತ ಹೇಳಿ ಕೂಡ ಒಂದು ಸುತ್ತ ಎಲ್ಲ ಕಡೆ ಅಲೆದಾಡ್ತಿರ್ತಾನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಶಾಸಕರಿಗೂ ಕೊಡ್ಬೇಕು, ಮತ್ತೆ ಶಾಸಕರು ಹೇಗಿದ್ದಾರೆ, ಮತ್ತೆ ಜೊತೆಗೆ ಏನು ಒಂದು ಅವರ ಪಿ ಎ ಕೂಡ ಕೊಡ್ಬೇಕು, ಇದೆಲ್ಲ ಇಷ್ಟೆಲ್ಲ ಖರ್ಚಿರುತ್ತೆ. ಮತ್ತೆ ಅದರಲ್ಲಿ ಈಗ ಚುನಾವಣೆ ಕೂಡ ಹತ್ರ ಬಂದಿದೆ, ಈ ಸಲ ಚುನಾವಣೆಯನ್ನ ನಾವು ಜೋರಾಗಿ ಮಾಡಬೇಕಾಗಿದೆ ಅಂತ ಹೇಳಿ ಅಲ್ಲಿ ಮಾತನಾಡಿರುವ ಎಲ್ಲ ಮಾತುಗಳು ಕೂಡ ಒಂದೊಂದು ಎಳೆ ಎಳೆಯಾಗಿ ಕ್ಲಿಯರ್ ಆಗಿ ಡಿಟ್ ಟು ಡಿಟ್ ಕ್ಲಿಯರ್ ಆಗಿ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಏನ್ ಮಾತಾಡಿದಾರಲ್ಲ ಅದು ಎಲ್ಲ ಸದ್ಯ ಒಂದು ವಿಡಿಯೋ ಕೂಡ ರಾಜ್ಯಾದ್ಯಂತ ವೈರಲ್ ಆಗಿರುವಂತದ್ದು. ಜೊತೆಗೆ ಸರ್ಕಾರ 40% ಸರ್ಕಾರ ಒಂದು ಬಿಜೆಪಿ ಸರ್ಕಾರ ಅಂತ ಹೇಳಿ ಇವತ್ತು ಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಶಾಸಕರ ಆಪ್ತನಿಂದ ಈ ರೀತಿ ಒಂದು ಏನು ಕಾಂಟ್ರಾಕ್ಟರ್ಗೆ ಕಿರುಕುಳ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಎಲ್ಲರೂ ಕೂಡಿ ಒಂದು ಬೆಳಗಾವಿ ಕಡೆ ಅಂತ ಆಗಮಿಸಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಬರ್ತಾ ಇದೆ. ಯಾಕಂದ್ರೆ ಅವರು ಕೂಡ ಏನು ಯಾರ್ಯಾರು ಪರ್ಸೆಂಟೇಜ್ ರೊಕ್ಕವನ್ನ ಹಣವನ್ನ ಕೊಟ್ಟಿರ್ತಾರಲ್ಲ ಅಂತವ್ರು ಕೂಡ ಎಲ್ಲರೂ ಬಂದು ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡ್ತಾರೆ ಅಂತ ಹೇಳಿ ಒಂದು ಸಾರ್ವಜನಿಕ ವಲಯದಲ್ಲಿ ಇಲ್ಲಿ ಮಾತು ಹುಡ್ತಾ ಇದೆ ಅಂತ ಹೇಳ್ಬೋದು ಸುನೀಲ್. ಎಸ್, ಈಗ ಹಾಗಾದ್ರೆ ಅಲ್ಲಿ ಎಷ್ಟು ಕಮಿಷನ್ ಹಣವನ್ನ ಪಡೆದಿದ್ದಾರೆ ಎಕ್ಸಾಕ್ಟ್ ಆಗಿ ಏನಾದ್ರೂ ಡೀಟೇಲ್ಸ್ ಇದೆನಾ ಶ್ರೀಧರ್? ಖಂಡಿತ ಸುನೀಲ್, ಏನಂತಂದ್ರೆ ಒಂದು ಒಂದು ಶಾಸಕರ ಒಂದು ಶುಗರ್ ಫ್ಯಾಕ್ಟರಿಯಲ್ಲಿ ಏನು ಒಂದು ಅವರು ಎಲ್ಲರೂ ಕುಳಿತಿರ್ತಾರೆ, ಒಂದು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿರ್ಬೋದು, ಮತ್ತೆ ಜೊತೆಗೆ ಶ್ರೀಮಂತ್ ಪಟೇಲ್ ನ ಆಪ್ತ ನಾನಾ ಸಾಹೇಬ್ ಔಟೆ ಅವರು ಕೂಡ ಕೂತಿರ್ತಾರೆ ಆ ಟೈಮ್ದಲ್ಲಿ. ಇಲ್ಲ, ನೀವು ಒಂದು ಕಾಮಗಾರಿ ಮಾಡಿದರೆ ಒಂದು 1 ಕೋಟಿ ಇದ್ರೆ ಇಂತಿಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಅಷ್ಟೇ ಮಾತಾಡಿದ್ದಾರೆ. ಮತ್ತೆ ಜೊತೆಗೆ ಲಕ್ಷ ಲಕ್ಷ ಕೊಡ್ಬೇಕಂತ ಮಾತಾಡಿದ್ದಾರೆ, ಅದು ನೀವು ಇಷ್ಟೇ ಕೊಡ್ಬೇಕು ಅಂತ ಆ ವಿಡಿಯೋದಲ್ಲಿ ಏನು ಮಾತಾಡಲಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ವಿಡಿಯೋದಲ್ಲಿ ಏನಿದೆ ಅವರು, ನೀವು ಈ ಬಾರಿ ಚುನಾವಣೆ ಇದೆ, ನಾವು ಚುನಾವಣೆಯಲ್ಲಿ ಧೂಳಿಪಟ ಮಾಡ್ತೀವಿ, ಮತ್ತೆ ನೀವು ಜೊತೆಗೆ ನಮಗೂ ಸಹಾಯ ಮಾಡಬೇಕಾಗುತ್ತೆ, ಮತ್ತೆ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ, ನಿಮ್ಗೆ ಕಾಮಗಾರಿ ನಾವು ಕೊಡ್ತೀವಿ ಅಂತಕ್ಕಂಥ ಮಾತು ಆ ವಿಡಿಯೋದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಚುನಾವಣೆ ಹೊತ್ತಿನಲ್ಲಿ ಈ ವಿಡಿಯೋ ಸದ್ಯ ಎಲ್ಲ ಕಡೆ ಕೂಡ ಭಾರಿ ಸದ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಶಾಸಕರಿಗೆ ಈ ವಿಡಿಯೋ ವೈರಲ್ ಆಗಿದ್ದು ಗೊತ್ತಾಗಿದೆಯಾ ಅಥವಾ ಗೊತ್ತಾದ್ರೂ ಕೂಡ ಸುಮ್ಮನಾಗಿದ್ರೆ ಗೊತ್ತಿಲ್ಲ. ನಾವು ಮಾತ್ರ ಒಂದು ಅವರ ಶಾಸಕರ ಸಂಪರ್ಕ ಕೂಡ ಮಾಡಿದ್ವಿ, ಶಾಸಕರು ಸಂಪರ್ಕ ಸಿಗ್ತಾ ಇಲ್ಲ, ಮತ್ತೆ ಕಚೇರಿಯಲ್ಲೂ ಕೂಡ ಲಭ್ಯವಿಲ್ಲ ಅಂತ ಹೇಳ್ಬೋದು ಸುನೀಲ್. ಎಸ್ ಶ್ರೀಧರ್, ನಾವಿಲ್ಲಿ ಗಮನಿಸಬೇಕು ಇದೇ ವಿಚಾರವಾಗಿ ಶ್ರೀಮಂತ್ ಪಾಟೀಲ್ ಏನಾದ್ರೂ ಈಗ ರಿಯಾಕ್ಷನ್ ಕೊಟ್ಟಿದ್ದಾರಾ? ಖಂಡಿತ ಸುನೀಲ್, ಏನು ಅಂತಂದ್ರೆ ಶಾಸಕರನ್ನ ನಾವು ಕರೆ ಮೂಲಕ ಕೂಡ ಸಂಪರ್ಕವನ್ನ ಮಾಡಿದ್ವಿ, ಕರೆಗೆ ಕೂಡ ಸಂಪರ್ಕ ಸಿಗ್ತಾ ಇಲ್ಲ. ಜೊತೆಗೆ ಈಗ ಅವರ ಕಚೇರಿಯಲ್ಲಿ ಕೂಡ ಅವರ ಪಿ ಎನ್ ಕೂಡ ನಾವು ಕೇಳಿದ್ವಿ, ಅವರು ಕೂಡ ಒಂದು ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಂದ್ರೆ ಇದು ಟೋಟಲ್ ಆಗಿ ಅವ್ರಿಗೆ ಗೊತ್ತಿದ್ರು ಕೂಡ ಅವರೇ ಮಾಡಿಸಿರೋದು ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇದೆಲ್ಲ ಕೂಡ ಇಷ್ಟೆಲ್ಲ ನಡೆದ್ರು ಕೂಡ ನಮ್ಮ ಜಿಲ್ಲಾಡಳಿತ ಮತ್ತೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಯಾವ ರೀತಿಯಾಗಿ ಒಂದು ಇವ್ರ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೆ ಈಗಾಗಲೇ ನಾವು ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ಸುನೀಲ್. ಎಸ್, ಈಗ ಅವ್ರು ಹೇಳ್ತಾರೆ ಚುನಾವಣೆ ಹತ್ರ ಬರ್ತಾ ಇದ್ದೇವೆ, ಚುನಾವಣೆ ಮಾಡೋರಿದ್ದೀವಿ ನಾವು, ಹಾಗಾಗಿ ದರ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವರು ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡು ಚುನಾವಣೆಯನ್ನ ಎದುರಿಸೋದು ನೋಡಿದ್ದೀವಿ, ಆದ್ರೆ ಕಮಿಷನ್ ಹಣವನ್ನ ಇಟ್ಕೊಂಡು ಚುನಾವಣೆ ಎದುರಿಸ್ತಾರ ಇವರು ಹಾಗಾದ್ರೆ?
ಖಂಡಿತ ಸುನಿಲ್. ಏನಂತಂದ್ರೆ ಒಂದು ರಾಜಕೀಯ ಅಂದ್ರೆ ಒಂದು ಬಿಸ್ನೆಸ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಒಂದು ಅವ್ರು ಏನ್ ಖರ್ಚ್ ಮಾಡಿರ್ತಲ್ಲ ಅಂತ ಅಮೌಂಟ್ ಅನ್ನ ಅವರು ರಿಕವರಿ ಮಾಡಲು ರಾಜಕೀಯಕ್ಕೆ ಬರ್ತಾರೆ ಅಂತೇಳಿ ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಭಿವೃದ್ಧಿ ಮಾಡ್ಬೇಕಂತೇಳಿ ರಾಜಕೀಯಕ್ಕೆ ಕೆಲವೊಂದಿಷ್ಟು ಜನ ಬರ್ತಾ ಇದ್ದಾರೆ. ಆದ್ರೆ ಇವರು ಕೂಡ ಮೊದಲಿಗೆ ಮಾತು ಏನ್ ಕೊಟ್ಟಿರ್ತಾರೆ, ನಾವು ಎಲ್ಲ ಮತಾಂತರ ಆರಿಸಿ ಬರ್ತೀವಿ, ನಿಮ್ಮ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ, ನಿಮ್ಮ ಕಾರ್ಯಕ್ಕೆ ಯಶಸ್ಸನ್ನು ಮಾಡಿ ಕೊಡ್ತೀವಿ ಅಂತ ಸರ್ವೇ ಸಾಮಾನ್ಯವಾಗಿ ಮತದಾರರಿಗೆ ಹೇಳ್ತಾರೆ. ಅದು ಮತ ಸೆಳೆಯಲು ಮಾತ್ರ ಹೇಳ್ತಾರೆ. ಯಾಕಂತಂದ್ರೆ ಇವ್ರ ಕೈ ಚಳಕವನ್ನ ಇಡೀ ಕರ್ನಾಟಕ ರಾಜ್ಯನೇ ಇವತ್ತು ನೋಡ್ತಾ ಇದೆ, ಜನ ಕೂಡ ಇವತ್ತು ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಜನರಿಂದ ದುಡ್ಡನ್ನ ಜನರಿಗೆ, ಮತ್ತೆ ಇವರು ಜನರೇ ಏನ್ ಕೆಲಸ ಇರ್ತಲ್ಲ ಅದನ್ನು ಕೂಡ ಕಳಪೆ ಕಾಮಗಾರಿ ಮಾಡಿ ಮತ್ತೆ ಅದರಲ್ಲೂ ಕೂಡ ಒಂದು ಮತವನ್ನು ತಿಂದು ಸರ್ಕಾರಕ್ಕೆ ವಂಚನೆ ಮನ್ನಾ ಮಾಡಿ ಮತ್ತೆ ಜನರಿಗೆ ಕೂಡ ಮೋಸ ಮಾಡಿ ಇಂತ ರಾಜಕಾರಣಿ ಮಾಡ್ತಾ ಇದಾರಲ್ಲ, ಇಂಥವ್ರ ಮೇಲೆ ಸೂಕ್ತವಾಗಿ ಕಾನೂನಾತ್ಮಕವಾಗಿ ಕಾನೂನು ರೀತಿ ಕ್ರಮ ಆಗಬೇಕು. ಮತ್ತೆ ಇಂಥ ರಾಜಕಾರಣಿಯನ್ನ ಅವರ ಬೈ ಏನು ಬಣ್ಣ ಬಯಲಾಗಿದೆಯಲ್ಲ ಅಂತವ್ರಿಗೆ ಜನನೇ ಕೂಡ ಈಗ ಯಾವ ರೀತಿ ಪಾಠ ಕಲಿಸ್ತಾರೆ ಇನ್ನು ಕಾದು ನೋಡ್ಬೇಕು ಅಂತ ಹೇಳ್ಬೋದು ಸುನಿಲ್. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನನ್ನ ಪ್ರತಿನಿಧಿ ತಿಳಿಸಿದ್ರು ಎಳೆಯಾಗಿ ಯಾವ ರೀತಿ ಕಮಿಷನ್ ದಂಧೆ ನಡೀತಾ ಇದೆ ಕಾಗವಾಡದಲ್ಲಿ ಅಂತ. ಶಾಸಕರ ಗಮನಕ್ಕೆ ಬಂದು ನಡೆದಿರ್ತಕ್ಕಂತಹ ವಿಚಾರ ಇದು. ಯಾಕೆಂದ್ರೆ ಚುನಾವಣೆ ಮಾಡೋರಿದ್ದೀವಿ ನಾವು, ಅದಕ್ಕೆ ಹಣ ಫಿಕ್ಸ್ ಮಾಡಿದ್ದೀವಿ. ಚುನಾವಣೆ ಮಾಡೋದಿದ್ರೆ ಅಭಿವೃದ್ಧಿ ಕೆಲಸ ಮಾಡಿ, ಕಮಿಷನ್ ಹಣ ಏನು ಫಿಕ್ಸ್ ಮಾಡ್ತೀರಾ? ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಕೊಂಡು ಚುನಾವಣೆ ಎದುರಿಸೋಕ್ಕಾಗಲ್ಲ ಅಂದರೆ ಇನ್ನೇನಕ್ಕೆ ಬೇಕು ನಿಮ್ಮಂಥವ್ರಿಗೆ ಚುನಾವಣೆ? ನೀವು ಜನರ ಅಭಿವೃದ್ಧಿ ಮಾಡೋಕೆ ಬಂದಿದ್ದೀರಾ ಅಥವಾ ನಿಮ್ಮ ಮನೆಗಳನ್ನು ನೀವು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಬಂದಿದ್ದೀರಾ? ಇಷ್ಟೆಲ್ಲ ವಿಡಿಯೋ ವೈರಲ್ ಆದರೂ ಕೂಡ ಇನ್ನೂ ಕೂಡ ಕಾನೂನು ಕ್ರಮ, ಯಾವುದೇ ರೀತಿಯಾದಂಥ ಕಾನೂನು ಕ್ರಮಗಳನ್ನು ಕೈಗೊಂಡಿಲ್ವಂತೆ ಅಲ್ಲಿ. ಹಾಗಾದರೆ ಏನು ಮಾಡ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ, ಏನು ಮಾಡ್ತಾ ಇದೆ ಜಿಲ್ಲಾಡಳಿತ? ಇನ್ನೂ ಒಂದು ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಮೀನಾಮೇಷ, ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ? 100% ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಅಂತ ಹೇಳ್ತಕ್ಕಂಥ ಬೊಮ್ಮಾಯಿ ಸಾಹೇಬ್ರೆ, ಕಮಿಷನ್ ತೆಗೆದುಕೊಳ್ಳೋದು ನಿಮ್ಮ ಅಭಿವೃದ್ಧಿ ಕೆಲಸನ? ಹಾಗಾದರೆ ನಿಮ್ಮ ಬಿಜೆಪಿ ಶಾಸಕರ ಬಗ್ಗೆ ಹಾಗಾದರೆ ನಿಮ್ಮ ಒಪಿನಿಯನ್ ಏನು? ಈ ವಿಡಿಯೋ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ನೀವು? ಇಡೀ ರಾಜ್ಯದ ಜನತೆ ಮುಂದೆ ನಿಮ್ಮ ಶಾಸಕರೊಬ್ಬರ ಆಪ್ತರು ಪಡೆದಿರ್ತಕ್ಕಂತಹ ಕಮಿಷನ್ ಹಣದ ವಿಡಿಯೋ ವೈರಲ್ ಆಗಿದೆ, ನಿಮ್ಮ ಮುಖವಾಡ ಕಳಚಿ ಬಿದ್ದಿದೆ. ಬಿಲ್ಡಿಂಗ್ ಕಾಮಗಾರಿಗೆ 5% ಹಣವನ್ನು ಪಡಿತೀರಾ? JJM ಕಾಮಗಾರಿಗೆ 4% ಹಣವನ್ನು ಪಡಿತೀರಾ? ರಸ್ತೆ ಕಾಮಗಾರಿಗೆ 10% ಅಂತ ಮಾತುಕತೆ ನಡೆಸ್ತೀರಂತ, ಇದ್ಯಾವುದು ನಿಮ್ಮ ಗಮನಕ್ಕಿಲ್ವಾ? ನಿಮ್ಮ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡ್ತೀರಲ್ವಾ? ಯಾವ ಅನುದಾನದಲ್ಲಿ ಎಷ್ಟೆಷ್ಟು ಕೆಲಸಗಳಾಗಿದೆ, ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ತಿಳಿದುಕೊಳ್ಳುವಂತಹ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಆಕ್ಟಿವ್ ಆಗಿದ್ದಾರಾ? ಹಾಗಾದರೆ ರಾಜ್ಯದ ಬಗ್ಗೆ ಚಿಂತನೆ ಮಾಡಿದ್ದಾರಾ ಮುಂದೆ ಯಾವ ರೀತಿ ಸ್ಥಿತಿಗತಿಗಳು ರಾಜ್ಯದಲ್ಲಿ ಆಗ್ತದೆ ಅಂತ? ಚುನಾವಣೆ ಹೊಸ್ತಿಲಲ್ಲಿ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ ಏನಿದ್ದಾರೆ ಅವರ ಆಪ್ತರ ಕಮಿಷನ್ ಕರ್ಮಕಾಂಡ, ಕಮಿಷನ್ ದಂಧೆ ಬಟ ಬಯಲಾಗದ. ಯಾವ ವಿಚಾರಕ್ಕೆ ಇವರು ಕಮಿಷನ್ ಪಡಿತಿದ್ದಾರೆ ಅನ್ನೋದನ್ನ ನ್ಯೂಸ್ ಒನ್ ಕರ್ನಾಟಕ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಗುತ್ತಿಗೆದಾರರಿಗೆ ಕೊಡಿಸೋಕೆ ಕಮಿಷನ್ ಕೊಡಬೇಕು. ಈ ಹಿಂದೆ ಎಷ್ಟು ಪ್ರಕರಣಗಳು, ಇದೇ ರೀತಿ ಎಷ್ಟು ಆರೋಪಗಳು ಇದೇ BJP ಶಾಸಕರುಗಳ ಮೇಲೆ ಕೇಳಿ ಬಂತು. ಇದಕ್ಕೆ ಪುಷ್ಟಿ ಎನ್ನುವಂತೆ ಕಳೆದ ತಿಂಗಳಷ್ಟೇ ಮಾಡಾಳ್ ಶಾಸಕ ವಿರೂಪಾಕ್ಷಪ್ಪ ಏನಿದ್ದಾರೆ, ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು. ಇವತ್ತು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ ಅವರ ಆಪ್ತ ಕಮಿಷನ್ ಪಡಿತಾ ಇರ್ತಕ್ಕಂಥ ವಿಡಿಯೋ ರಾಜ್ಯದ ಜನರ ಮುಂದೆ BJPಯ ಮುಖವಾಡವನ್ನು ತೆರೆದಿಟ್ಟಿದೆ, ಅವರ ಬಣ್ಣವನ್ನು ಬಯಲು ಮಾಡ್ತಾ ಇದೆ. ರಾಜ್ಯದ ಜನತೆಯ ಮುಂದೆ ನಿಮ್ಮ ಶಾಸಕರು ಮಾಡ್ತಾ ಇರ್ತಕ್ಕಂತಹ ಭ್ರಷ್ಟಾಚಾರ, ಕಮಿಷನ್ ದಂಧೆ ಎಳೆ ಎಳೆಯಾಗಿ ಕಳಚಿ ಬಿಡ್ತಾ ಇದೆ. ಇದಕ್ಕೆ CT ರವಿ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ,
ಗೃಹ ಮಂತ್ರಿಗಳಾದಂತಹ ಅರಗ ಜ್ಞಾನೇಂದ್ರ, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪ, ನಳಿನ್ ಕುಮಾರ್ ಕಟೀಲ್, ಏನ್ ಹೇಳ್ತೀರಾ? ಇದು ಅಭಿವೃದ್ಧಿ ಕೆಲಸನ, ರಾಜ್ಯದಲ್ಲಿ ಕಮಿಷನ್ ಕೆಲಸನ, ಇದು ರಾಜ್ಯದ ಅಭಿವೃದ್ಧಿನ ಅಥವಾ ಬಿಜೆಪಿ ಶಾಸಕರ ಮನೆಗಳ ಅಭಿವೃದ್ಧಿ ಕೆಲಸನ? ಉತ್ತರ ಕೊಡಿ ಅಂತ ರಾಜ್ಯದ ಜನತೆ ಕೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡೋಕೆ ರೆಡಿ ಆಗಿರಿ. ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಜಿಲ್ಲಾಡಳಿತದ ಗಮನಕ್ಕೂ ಬಂದು ಕಣ್ಮುಚ್ಚಿ ಕುಳಿತಿದೆಯಾ ಅಥವಾ ನಿದ್ದೆಗೆ ಜಾರಿದಂತೆ ನಾಟಕ ಆಡ್ತಾ ಇದ್ದಾನೆ? ನಿಜವಾಗ್ಲೂ ನಿದ್ದೆ ಮಾಡೋರನ್ನ ಎದ್ದಳಿಸ್ಬಿಡ್ಬೋದು, ಆದರೆ ನಿದ್ದೆ ಮಾಡ್ತಿದ್ದೀವಿ ಅಂತ ನಾಟಕ ಮಾಡೋರನ್ನ ಎದ್ದೇಳ್ಸೋದಿದೆಯಲ್ಲ, ತುಂಬ ಕಷ್ಟ ಅದು. ಆ ರೀತಿಯಾದಂತಹ ವರ್ತನೆ ಏನಾದರೂ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಾ ಇದೆಯಾ ಅನ್ನೋದು ಈ ದೃಶ್ಯಗಳನ್ನು, ಈ ಒಂದು ವಿಡಿಯೋವನ್ನು, ಈ ಒಂದು ಕಮಿಷನ್ ದಂಧೆಯ ವಿಚಾರವನ್ನು ಗಮನಿಸಿದ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ.